ಸಂವಿಧಾನ ಎಂದರೇನು? ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಎಂದರೆ ಯಾವುದೇ ದೇಶದ ಸರ್ಕಾರ ಯಾವ ರೀತಿ ಇರಬೇಕು, ಹೇಗಿರಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ರೂಲ್ಸ್ ಏನು, ಬಡವರ ಮಕ್ಕಳಿಗೆ ಹಾಗೂ ಎಲ್ಲರಿಗೆ ಹೇಗೆ ಶಿಕ್ಷಣವನ್ನು ನೀಡಬೇಕು ಎಂದು ಡಿಸೈಡ್ ಮಾಡುವುದೇ ಸಂವಿಧಾನ. 2010 April 1 ರೈಟ್ ಟು ಎಜುಕೇಷನ್ ಆ್ಯಕ್ಟ್, ಈ ಕಾಯ್ದೆಯನ್ನು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಮಗುವಿಗೆ 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ನೀಡಿದೆ. ಆದರೂ ಸಹ ತುಂಬ ಮಕ್ಕಳು ಶಾಲೆಗಳಿಗೆ ಹೋಗುತ್ತಿಲ್ಲ, ಏಕೆ ಎಂದು ತಿಳಿದುಕೊಳ್ಳೋಣ, ಬನ್ನಿ. ಅಶೋಕ, ಅಶೋಕ ತಮ್ಮ ನಿಧಳು, ನಿನ್ನೇನೂ ಕೆಲಸ ಸಿಗಲಿಲ್ಲ, ಇವತ್ತಾದರೂ ಸಿಗುತ್ತೋ ಇಲ್ವೋ? ಎಷ್ಟೋ ಟೈಮು ಟೈಮ್ ಆಗಿದೆ, ಬಂದ್ರು ಕ್ಲಾಸ್ ಟೈಮ್ ಆಗುತ್ತೆ, ಬಂದು ಹೋಗೋಣ. ಏನ್ ಸರ್, ನಮ್ಮಂತವ್ರಿಗ ಸರ್ ಎಲ್ಲಿ ಸರ್? ಯಾಕಪ್ಪ ಹಂಗಂದ್ ಬಿಟ್ಟೆ? ಇನ್ನೇನ್ ಸರ್, ತಂದೆ ತಾಯಿನು ಯಾರು ಇಲ್ಲ, ನಮ್ಗೆ ಯಾರು ನೋಡ್ಕೊಂತಾರೆ? ಒಂದೊತ್ತು ಊಟನೂ ಸಿಗಲ್ಲ, ಫೀಸ್ ಕಟ್ಟಕ್ಕೂ ಫ್ರೀ ಎಜುಕೇಶನ್ ಆದ್ರೂ ಇದ್ರೆ ಏನೋ ಅನ್ಕೋಬಹುದು. ಏನ್ ಸರ್ ಮಾಡೋದು? ನೋಡು, ನಮ್ಮಂತ ಬಡ ಮಕ್ಕಳಿಗೆ ಈ ಸರ್ಕಾರ ಉಚಿತ ಶಿಕ್ಷಣ ಕೊಟ್ಟಿದೆಯೋ ಯಾರು ಗೊತ್ತಾ? 6 ರಿಂದ 14 ವಯಸ್ಸಿರೋ ಪ್ರತಿ ಮಗುವಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಇದೆಯೋ? ಹೌದೇನು ಸರ್? ಹೌದು ಹೌದು ಸರ್. ಹೌದು ಕಣ, ನಿಜವಾಗ್ಲು ಸರ್. ನಿಜವಾಗ್ಲು ಸರ್. ನಿಜವಾಗ್ಲು ಸರ್. ಹಾಗಾದ್ರೆ ನಮ್ಮಂತವ್ರು ಜಾಸ್ತಿ, ನನ್ನ ಫ್ರೆಂಡ್ಸ್ ಜಾಸ್ತಿ ಜನ ಇದೆ ಸರ್. ನೀವು ಬಂದವ್ರಿಗೆ ಫ್ರೀ ಎಜುಕೇಶನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಫ್ರೀ ಸ್ಕೂಲ್ ಇದೆ ಅಂತ ಹೇಳಿ ಸರ್, ನಾನು ಹೇಳ್ದ್ರೆ ಯಾರು ಕೇಳಲ್ಲ ಸರ್. ನೀವು ಬಂದಂಗ ಸ್ವಲ್ಪ ಹೇಳ್ತೀರಾ ಸರ್? ಹ್ಞೂ ಸರಿ, ಹೋಗ್ಕೊಡ, ಕರ್ಕೊಂಡು ಬಾ ಅವರನ್ನ, ನಾನು ಹೇಳ್ತೀನಿ. ಆಯ್ತು ಸರ್, ಬೇಗ ಕರ್ಕೊಂಬಾ. ಏನಪ್ಪ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡ್ತಿದ್ರಲ್ಲ, ಶಾಲೆಗೆ ಹೋಗಲ್ವಾ? ಸರ್, ನಮ್ಮ ಅಮ್ಮಗೆ ಹುಷಾರಿಲ್ಲ ಸರ್, ನಮ್ಮ ಅಪ್ಪನೂ ಇಲ್ಲ ಸರ್, ಫೀಸ್ ಕಟ್ಟೋ ಶಕ್ತಿನೂ ಇಲ್ಲ ಸರ್, ಇನ್ನೆಲ್ಲಿ ಸರ್ ಸ್ಕೂಲ್ ಹೋಗೋದು? ನೋಡ್ರಪ್ಪ, ನಿಮ್ಮ ಕಷ್ಟಗಳು ನನಗೆ ಅರ್ಥ ಆಯಿತು. ನಿಮಗೋಸ್ಕರನೇ ನಮ್ಮ ಸರ್ಕಾರ ಸಂವಿಧಾನ ಎಲ್ರಿಗೂ ಉಚಿತ ಶಿಕ್ಷಣ ಕೊಡುತ್ತಿದೆ. ಅದರಲ್ಲಿ 6 ರಿಂದ 14 ವರ್ಷದ ಪ್ರತಿ ಮಗುವಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡ್ತಾ ಇದೆ. ಹಾಗೆ ನಮ್ಮ ರಾಜ್ಯದಲ್ಲಿ 5ನೇ ತರಗತಿ ಮುಗಿಸಿದ ಎಲ್ಲ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಥ ವಸತಿ ಶಾಲೆಗಳಲ್ಲಿ 6ರಿಂದ 12ನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಂನಲ್ಲಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡ್ತಾ ಇದೆ. ಅದರಲ್ಲಿ ನಿಮಗೆ ಡೈಲಿ ಏನು ಬೇಕಾಗುತ್ತೆ, ಬುಕ್ಸು, ನೋಟ್ಬುಕ್ಸು, ಟೆಕ್ಸ್ಟ್ ಬುಕ್ಸು, ಬೆಲ್ಟು, ಟೈ, ಶೂಸು, ಸಾಕ್ಸು, ನಿಮ್ಗೆ ಅಲ್ಲೇ 3 ಹೊತ್ತು ಊಟ ಎಲ್ಲ ಕೊಡ್ತಾರೆ. ಗೌರ್ಮೆಂಟಿಂದ ಬರ್ತಾ ಇರೋ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡಿಕೊಂಡು ಒಳ್ಳೆ ಎಜುಕೇಷನ್ ಪಡ್ಕೊಳ್ಳಿ. ಅದರಲ್ಲಿ ನಮಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಮೊರಾರ್ಜಿ ದೇಸಾಯಿಯಲ್ಲಿ. ಸರ್, ನೀವು ಹೇಳ್ತಾ ಇರೋದು ನಿಜಾನೇ ಸರ್? ಹ್ಞೂ, ನಿಜ ಕಣ. ಸರ್, ಹಾಗಾದ್ರೆ ನಾವು ಫೀಸ್ ಕಟ್ತಿದ್ರೆ ಸ್ಕೂಲ್ಗೆ ಹೋಗ್ಬೋದಾ ಸರ್? ಹೋಗ್ಬೋದು ಕಣ. ಒಳ್ಳೆ ಸೆಟ್ಲ್ ಆಗುವ ಜನ ನಿಮ್ಗೆಲ್ಲ ಒಳ್ಳೆ ಮಾಡಿ.